ಯಾಕಂದ್ರೆ ಇವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಬಗ್ಗೆ ಅಂತಾರೆ. ಆದ್ರೆ ಇವರು ಮುಖ್ಯಮಂತ್ರಿ ಆಗಿರುವಂತ ಸಂದರ್ಭ ನಡೆದಿರೋದೇನು? ಪರಿಶಿಷ್ಟ ಜಾತಿಗಳ ಹಣ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಣವನ್ನ ನುಂಗಿ ನೀರು ಕುಡಿದ್ರು ಈ ಸರ್ಕಾರದವರು, ಕಾಂಗ್ರೆಸ್ನವರು. ಒಬ್ಬ ಮಂತ್ರಿ ನಾಗೇಂದ್ರ ಜೈಲಲ್ಲಿದ್ದಾನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಒಂಗಡದ ಹಣವನ್ನ ನುಂಗಿ ನೀರು ಕುಡಿದವ್ರೆ ಅಂತ. ಹತ್ತತ್ರ 357 ಕೋಟಿ. ಯಾಕೆ ಮುಖ್ಯಮಂತ್ರಿ ಗಮನಕ್ಕೆ ಗೊತ್ತಿರಲಿಲ್ವಾ ಇದು? ಅದೇ ರೀತಿ ಇನ್ನೊಂದು ಆದೇಶ ಹೊರಡಿಸಿದ್ದಾರೆ ಹಿಂದುಳಿದ ವರ್ಗದ ಇಲಾಖೆಗಳಿಗೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 1073 ಯೋಜನೆಗಳಿಗೆ ಇಟ್ಟಂತ ಹಣವನ್ನ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತೊತ್ತು ಹೇಳ್ತಾ ಇದ್ದೀನಿ, ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಅನ್ಕೊಂಡಿರೋರು ಆ 1073 ಯೋಜನೆಗಳಿಗೆ ಪ್ರಾರಂಭಕ್ಕೆ ಸ್ಟೇ ಕೊಟ್ಬಿಟ್ರು, ನೋಡೋಣ ಏನ್ ರಿಯಾಕ್ಷನ್ ಬರುತ್ತೆ ಅಂತ. ಹಿಂದುಳಿದ ವರ್ಗದ ಧ್ವನಿ ಇಲ್ಲ. ಹೋದ ತಿಂಗಳಲ್ಲಿ ಆ ಸ್ಟೇ ಕೊಟ್ಟರು. ಈಗ 1073 ಯೋಜನೆಗಳದ ಹಣ ಏನ್ ಬಿಡುಗಡೆ ಮಾಡಿದ್ರು, ಅದನ್ನ ರದ್ದೆ ಮಾಡಿಬಿಟ್ರು. ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣವನ್ನ ನುಂಗಿ ನೀರು ಕುಡಿದ್ರು. ಇನ್ನೊಂದು, ಇವ್ರಿಗೆ ಇಟ್ಟಿದ್ದ ದುಡ್ಡಲ್ಲ, ಬಿಜೆಪಿ ಸರ್ಕಾರ ಹಿಂದುಳಿದ ಕಲ್ಯಾಣ ಇಲಾಖೆಯನ್ನು ಇಟ್ಟಂತ ಹಣವನ್ನ 1073 ಯೋಜನೆಗಳದು ಸ್ಟೇ ಮಾಡಿದ್ರು. ಯಾವ ಲೆಕ್ಕದಲ್ಲಿ ನೀವು ಹಿಂದುಳಿದ ಮತ್ತು ದಲಿತರ ಪರವಾಗಿ ನಾವು ಇದೀವಿ ಅಂತ ಹೇಳ್ತೀರಿ? ಇನ್ ಮುಂದೆ ನೀವು ಹೇಳಕ್ ಹೋಗ್ಬೇಡಿ, ನೀವು ನಾವು ಹಿಂದುಳಿದವ್ರಿಗೆ ದಲಿತರಿಗೆ ನಾವು ಮೋಸ ಮಾಡಿರೋರು ಅಂತ ಒಪ್ಕೊಳ್ಳಿ. ನೀವು ಸಾಕ್ಷಿ, ಒಬ್ಬ ಮಂತ್ರಿನೇ ಜೈಲಲ್ಲಿದ್ದಾನೆ, ಇನ್ನೊಂದು ಆದೇಶನೂ ಇದೆ. ಹಿಂದುಳಿದ ವರ್ಗದವ್ರ ಹಣವನ್ನ ನಾವು ಸ್ಟೇ ಮಾಡಿದ್ದದ್ದ ಅಲ್ಲ, ರದ್ದೆ ಮಾಡಿದೀವಿ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪರ ಅಂತ ಹೇಳಿ 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 ಅವ್ರಿಗೆ ಮೋಸ ಮಾಡಿ ಓಟ್ ತಗೊಂಬಂದು ಇವತ್ತು ಮಂತ್ರಿಗಳಾಗಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ, ಸರ್ಕಾರ ನಡೆಸ್ತಾ ಇದ್ದೀರಿ. ನೀವು ಯಾವುದೇ ಕಾರಣಕ್ಕೂ ಹಿಂದುಳಿದವರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪರ ನಾವು ಅನ್ನಂತ ಮಾತು ಹೇಳಬೇಡ್ರಿ. ಮಾತೆತ್ತಿರ ಅಂಬೇಡ್ಕರ್ ಹೆಸರು ಹೇಳ್ತೀರಿ, ಮಾತೆತ್ತಿರ ದೇವರಾಜರ ಹೆಸರು ಹೇಳ್ತೀರಿ, ನಾವು ಹಿಂದುಳಿದ ವರ್ಗದವರು ದಲಿತರು ದೊಡ್ಡ ಧ್ವನಿನಲ್ಲಿ ಹೇಳಿದ್ರೆ ಆಗಲ್ಲ ಮಾನ್ಯ ಸಿದ್ದರಾಮಯ್ಯನವರೇ. ಅವ್ರ ಅನುಕೂಲ ಮಾಡಿಕೊಟ್ರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಅವ್ರ ಶಾಪ ನಿಮಗೆ ತಟ್ಟಿದೆ. ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗದ ಶಾಪ ತಟ್ಟಿ ನಮ್ಮನ್ನ ದುರುಪಯೋಗ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಶಾಪ ತಟ್ಟಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನವರು ಒಬ್ಬ ಮಂತ್ರಿ ಜೈಲಲ್ಲಿದ್ದಾನೆ, ಇನ್ನು ಉಳಿದವರು ಜೈಲಿಗೆ ಹೋಗಿ ತಯಾರಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾವ ಈಗ ಇದ್ದಕ್ಕಿದ್ದಂಗೆ ಮಾನ್ಯ ಸಿದ್ದರಾಮಯ್ಯನವರು ದೇವಸ್ಥಾನಗಳಿಗೆ ಹೋಗೋಕೆ ಶುರು ಮಾಡಿಬಿಟ್ಟಿದ್ದಾರೆ. 100 ಸಾರಿ ವಿಧಾನ ಪರಿಷತ್ತಲ್ಲೇ ಕೇಳಿದೆ ನಾನು, ಉಡುಪಿಗೆ 100 ಸಾರಿ ಹೋಗ್ತೀರಿ, ಯಾಕೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗಲ್ಲ? ನಾವು ಹೋಗಲ್ಲ, ಈಗ ಯಾಕೆ ಹೋಗ್ತಿದ್ದೀರಿ? ಗಣಪತಿ, ಎಷ್ಟು ಗಣಪತಿಗಳು ನಿಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಮುಗ್ಧ ಯುವಕರು ಭಾರತ್ ಮಾತಾ ಕಿ ಜೈ ವಂದೇ ಮಾತರ ಮಂತ್ರಗಳ ಘೋಷಣೆಗಳಿಗೆ ಹೋಗ್ತಾ ಗಣಪತಿ ಪೂಜೆ ಮಾಡ್ಕೊಂಡು ಹೋಗಿ ಮೆರವಣಿಗೆ ಹೋದ್ರೆ ಆ ಹುಡುಗರ ಮೇಲೆ ಕೇಸ್ಗಳಾಗ್ತೀರಿ, FIR. ಏನ್ ತಪ್ಪು ಮಾಡಿದ್ದಾರೆ ಅವರು? ಮಸೀದಿಯಿಂದ ತಲ್ವಾರ್ ಹಿಡ್ಕೊಂಡ್ ಬರ್ತಾರೆ, ಮಸೀದಿಯಿಂದ ಪೆಟ್ರೋಲ್ ಬಾಂಬ್ ಹಿಡ್ಕೊಂಡ್ ಬರ್ತಾರೆ. ಅವ್ರನ್ನ A1 ಮಾಡ್ಬೇಕು, ಅವ್ರು ಮಾಡ್ತಿಲ್ಲ. A1 ನಾಗಮಂಗಲ್ ಕೇಸು 1 ರಿಂದ 32ನೇ ತನಕನು ಕೂಡ A1 A2 A3 ಎಲ್ಲ ಹಿಂದೂಗಳೇ, ಇವಕ್ರೆ ಗಣಪತಿ ಇಟ್ಟವರು, ಪೆಟ್ರೋಲ್ ಬ್ಯಾಂಕ್ ಎಲ್ಲ ಬಾಂಬ್ ಎಸ್ದವರು, ತಲವಾರ ಹಿಡ್ಕೊಂಡ್ ಬಂದವರು, ಬಟ್ಟೆ ಅಂಗಡಿ ಸುಟ್ಟವರು, ಅವರೆಲ್ಲರೂ ಕೂಡ 33 ನಂತರ. ಇದು ನಿಮ್ ಹಿಂದೂ ಪರವಾಗಿರುವಂತ ವ್ಯವಸ್ಥೆ. ನಿಮಗೆ ನಿಜಕ್ಕೂ ಕೂಡ ದೇವ್ರ ಬಗ್ಗೆ ನಂಬಿಕೆ ಇದ್ರೆ, ಧರ್ಮದ ಬಗ್ಗೆ ನಂಬಿಕೆ ಇದ್ರೆ ನ್ಯಾಯಬದ್ಧವಾಗಿ ಹಿಂದುತ್ವವನ್ನು ಉಳಿಸಿ, ಹಿಂದುತ್ವ ದ್ರೋಹ ಮಾಡಬೇಡಿ. ಇದು ನನ್ನ ಒತ್ತಾಯ. ಇನ್ನು ಬೇರೆ ಅಂಶಗಳು, ನಗರಸಭೆ ಚುನಾವಣೆ ಬಗ್ಗೆ, ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಏನೇನೋ ಸುದ್ದಿಗಳು ಬರ್ತಾ ಇದೆ. ಎಲೆಕ್ಷನ್ ಕಮಿಷನ್ ಹೇಳ್ಬಿಟ್ರು ಇದ್ದಕ್ಕಿದ್ದಂಗೆ 3 ತಿಂಗಳ ಕೆಳಗೆ 15 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ, ನವೆಂಬರ್ ತಿಂಗಳು ಚುನಾವಣೆ ನಡೆಸ್ತೀವಿ ಅಂತ. ಆದರೆ ಇವಕ್ಕಿಂತ ಈ ತನಕನು ಕೂಡ ಅದು ಏನೂ ಇಲ್ಲ. ನಗರಸಭೆ ಚುನಾವಣೆ, ಮಹಾನಗರ ಪಾಲಿಕೆ ಚುನಾವಣೆ ಆಗುತ್ತೋ ಇಲ್ಲೋ, ಶಿವಮೊಗ್ಗ ಜನ ಅಂತೂ ಸಂಪೂರ್ಣ ಗೊಂದಲದಲ್ಲಿದ್ದಾರೆ. ಎಲೆಕ್ಷನ್ ವೋಟರ್ ಲಿಸ್ಟ್ ಕೊಟ್ಬಿಡ್ತೀವಿ, October 9 ವೋಟರ್ ಲಿಸ್ಟ್ ಕೊಡ್ತೀವಿ, ನವೆಂಬರಲ್ಲಿ ಚುನಾವಣೆ ಮಾಡಿಬಿಡ್ತೀವಿ. ಎಲ್ಲೋ ಸರ್ಕಾರ ಯಾಕೆ ಈ ಬಗ್ಗೆ ಗಮನ ಕೊಡ್ತಿಲ್ಲ?
ಚುನಾವಣೆ ಅಂದ್ರೆ ನಿಮಗೆ ಭಯನಾ? ಶಿವಮೊಗ್ಗ ಇತಿಹಾಸದಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ದೇನೆ ವಿಜಯದಶಮಿ ಉತ್ಸವನ್ನ ಅಧಿಕಾರಿಗಳೇ ನಡೆಸ್ತಾ ಇರೋದು ಮೊದಲನೇ ಬಾರಿ. ಯಾವಾಗಲೂ ಕೂಡ ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ಇಡೀ ಶಿವಮೊಗ್ಗ ನಗರದ ಲಕ್ಷಾಂತರ ಹಿಂದೂಗಳು ಒಟ್ಟೊಟ್ಟಿಗೆ ಸೇರಿಕೊಂಡು ವೈಭವದಿಂದ ಇದನ್ನ ವಿಜಯದಶಮಿ ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ಸರಿ ಅಧಿಕಾರಿಗಳಿಗೆ ಕೊಡ್ತೀರಾ? ದಯವಿಟ್ಟು ನಾನು ಒತ್ತಾಯ ಮಾಡ್ತೀನಿ, ತಕ್ಷಣ ಈ ಒಂದು ನಗರಸಭೆ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಕೂಡ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಕೊನೆಯದಾಗಿ ಹಿರಿಯರಾದ ಮಾನ್ಯ ಅವರೊಂದು ಹೇಳಿರೋಂಥ ಮಾತು ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಒಬ್ಬ ಹಿರಿಯರಿದ್ದೀರಿ, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದೀರಿ, ನಾನು ಸಾಯೋದ್ರೊಳಗೇನೆ ಮೋದಿ ಇಳಿದಿದ್ದನ್ನು ನೋಡಿ ಸಾಯ್ಬೇಕು ಅಂತ ಹಿಂದೆ ಅನೇಕರು ಹೇಳ್ತಿದ್ರು. ನಾನು ಸಾಯೋದ್ರೊಳಗೆ ನನ್ನ ಮಗ ಮುಖ್ಯಮಂತ್ರಿ ಆಗಿದ್ದು ನೋಡಬೇಕು, ನಾನು ಸಾಯೋದ್ರೊಳಗೆ ಅದಾಗಬೇಕು ಇದಾಗಬೇಕು ಅಂತ. ಇಡೀ ವಿಶ್ವ ನಾಯಕ ನರೇಂದ್ರ ಮೋದಿ ಜನಮಾನಸಲ್ಲಿ ಹೃದಯದಲ್ಲಿ ಒಪ್ಕೊಂಡ್ರಂತ ನರೇಂದ್ರ ಮೋದಿ ಅವ್ರನ್ನ ಇಳಿಸಿದ್ರೆ ನಿಮ್ಗೇನು ಪಾಕಿಸ್ತಾನಕ್ಕೆ ಅನುಕೂಲ ಮಾಡಿಕೊಡ್ಬೇಕಾ? ಈ ದೇಶದಲ್ಲಿಂತ ಹಿಂದೂಗಳಿಗೆ ಅನ್ಯಾಯ ಆಗೋದು ನೀವು ಕಣ್ಣಿಂದ ನೋಡ್ಬೇಕಾ? ಮುಸಲ್ಮಾನರು ಅಟ್ಟಹಾಸ ಮೆರಿತಾ ಇದಾರಲ್ಲ ಅದು ಜಾಸ್ತಿ ಆಗ್ಬೇಕಾ? ಎಲ್ಲ ಬಡವರಿಗೆ ಅನುಕೂಲ ಮಾಡ್ಕೋತೀರ ನರೇಂದ್ರ ಮೋದಿ, ಇದು ತಪ್ಪ? ನಾನು ಅದಕ್ಕೋಸ್ಕರ ಮಲ್ಲಿಕಾ ಖರ್ಗೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಹಿರಿಯರಿದ್ದೀರಿ ನೀವು, ನಿಮ್ಮ ಬಾಯಲ್ಲಿಂತ ಮಾತು ಬರಬಾರ್ದು, ಬಹಳ ವರ್ಷ ನೀವು ಬದುಕಬೇಕು, ಹಾಗೇನೆ ನರೇಂದ್ರ ಮೋದಿಯವರು ಕೂಡ ಬಹಳ ವರ್ಷ ಈ ದೇಶವನ್ನು ಆಳಬೇಕು, ಇದು ನನ್ನ ಆಸೆ. ನಾನು ಖರ್ಗೆ ಅವ್ರ ಬಗ್ಗೆ ಟೀಕೆ ಮಾಡೋಷ್ಟು ದೊಡ್ಡವನ್ನಲ್ಲ, ಅವ್ರು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ಹೇಳಿಕೆಗಳು ದಯವಿಟ್ಟು ಕೊಡಬೇಡಿ. ನಾಯಿ ಬೊಗಳ್ತಾನೆ ಇರುತ್ತೀ, ಆನೆಗೇನು ತೊಂದರೆ ಆಗತ್ತೇನು? ಹೊಸ್ದಾಗಿ ಬೊಗಳ್ತಾ ಇದೆ ನಾಯಿ, ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾ ಇದೆ. ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡುವಂತ ಇಂಥ ವ್ಯಕ್ತಿಗಳು ಆ ಭಗವಾನ್ ಹೆಸರು ಇಟ್ಕೊಂಡಿದಾರಲ್ಲ, ಇದಕ್ಕೆ ನಾವು ಲೆಕ್ಕದಾಗೆ ಇಟ್ಕೊಂಡಿಲ್ಲ. ಎಷ್ಟಾರ ಬೊಗಳ್ಕೊಂಡಿರ್ಲಿ ನಾಯಿ ಅಂತ, ನಾನು ಭಗವಾನ್ಗೆ ನಾಯಿ ಹೋಲಿಸ್ತಾ ಇಲ್ಲ, ಉದಾಹರಣೆ ಕೊಟ್ಟೆ ಅಷ್ಟೇ. ಆನೆ ಹೋಗ್ತಿರ್ಬೇಕಾರೆ ರಾಜಗಾಂಭೀರ್ಯದಿಂದ ಹೋಗ್ತಾರೆ ಅಂತ ಸಂದ ಆನೆಗಳು ಬೊಗ್ತಾ ಇರುತ್ತೆ. ಹಾಗೆ ಹಿಂದೂ ಧರ್ಮದ ಶ್ರೇಷ್ಠತೆ ಬಗ್ಗೆ ಅಲ್ಲೊಂದು ಇಲ್ಲೊಂದು ವ್ಯಕ್ತಿಗಳು ಈ ರೀತಿ ಟೀಕೆ ಮಾಡ್ತಾರೆ. ಹಿಂದೂ ಧರ್ಮ ಏನು ಆಗಲ್ಲ, ಸಾವಿರಾರು ವರ್ಷದಿಂದ ಪುರಾತನವಾದ ಹಿಂದೂ ಧರ್ಮ, ಇನ್ನು ಸಾವಿರಾರು ವರ್ಷ ಹಿಂದೂ ಧರ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡುತ್ತೆ. ಇದ್ರಾಗ ಏನು ಅನುಮಾನ ಇಲ್ಲ. ಹಿಂದೂ ಧರ್ಮ ಮಾತ್ರ ಹೇಳೋದು ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ, ಇನ್ಯಾವ ಧರ್ಮನೂ ಹೇಳಲ್ಲ. ಬೇರೆ ಧರ್ಮಗಳ ಬಗ್ಗೆ ಮಾತಾಡೋಂಥ ತಾಕತ್ತಿಲ್ಲ ಭಗವಾನ್ ಅಂತವ್ರಿಗೆ. ಹಿಂದೂ ಧರ್ಮ ಎಲ್ಲವೂ ತೊಡ್ಕೊಂಡು ಸೌಮ್ಯವಾಗಿರ್ತಾರೆ, ಬಡ್ಕೊಂಡ್ಲಿ ಬಿಡು ಅಂತ ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಹೇಳ್ಕೊತಿರ್ತಾರೆ ಪಾಪ ತಾನು ಬದುಕಿದ್ದೀನಿ ಅಂತ ತೋರ್ಸಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.